ಇಷ್ಟು ದಿನ ವೆಕೇಶನ್ ಜಾಲಿ ಆಗಿತ್ತು, ಮತ್ತೆ ಯುಎಸ್ ಹೋಗೋದಕ್ಕೂ ಒಂಥರ ಆಗ್ತಿದೆ. ಹೌದಾ? ಹೇ ಬಾಸ್, ನೀವೇನ್ ಇಲ್ಲಿ? ಏ ಹಾಯ್, ಸರ್ಪ್ರೈಸ್, ಕಮ್ ಜಾಯಿನ್ ಅಸ್. ಹಾಯ್. ಏನ್ ಬಾಸ್, ಹೌ ಆರ್ ಯು? ಏನ್ ಮಾಡಿದ್ರಿ ಬಾಸ್ ನೀವು, ಇವಳನ್ನ ಪೂರ್ತಿ ಬದಲಾಯಿಸ್ಬಿಟ್ಟಿದ್ದೀರಾ? ನಾನ್ 2 ಡೇಸ್ ಇಂದ ವಿನುತಾ ಜೊತೆ ಇದ್ದೀನಿ. ಗೋವಿಂದ್ ನ ಬಿಟ್ಟು ಬೇರೆ ಏನ್ ಮಾತಾಡ್ತಾನೆ ಇಲ್ಲ. ಗೋವಿಂದ್ ಹಾಗ್ ಮಾಡ್ತಾನೆ, ಹೀಗ್ ಮಾಡ್ತಾನೆ, ಗೋವಿಂದ್ ಅದಿಷ್ಟ ಇದಿಷ್ಟ ಅಂತ. ಟಾರ್ಚರ್ ಬಾಸ್, ನಾನ್ ವೆಜ್ ಬಿಟ್ಬಿಟ್ಟಿದ್ದಾಳ್ ಬಾಸ್. ಓಡ್ಕ ಕುಡಿಯೋದಿರ್ಲಿ, ಅಟ್ಲೀಸ್ಟ್ ಬ್ರೀಸರ್ ನು ಕುಡಿತಿಲ್ಲ. ನಿಮ್ ಮನೇಲಿ ಬೆಳಗ್ಗೆನೆ ಎದ್ದು ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಾರಂತಲ್ಲ, ಇವಳು ಕೂಡ ಬೆಳಗ್ಗೆನೆ ಎದ್ದು ತುಳಸಿ ಕಟ್ಟೆ ಸುತ್ತಾಡ್ತಾ ಪೂಜೆ ಮಾಡ್ತಾಳೆ. ಇಟ್ಸ್ ಅನ್ಬಿಲೀವಬಲ್. ಒಂದ್ 10 ಮಾತು ಮಾತಾಡಿದ್ರೆ 10 ಮಾತು ನಿಮ್ ಬಗ್ಗೆನೆ. ಇದು ನಿಮ್ಗೆ ಇಷ್ಟವಾದ ರೆಸ್ಟೋರೆಂಟ್ ಅಂತೆ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದಾಳೆ. ಇವಳು ಟಾರ್ಚರ್ ನ ತಡ್ಕೊಳಕ್ ಆಗ್ತಿಲ್ಲ ಬಾಸ್, ನನ್ಗಂತೂ ಈಗ್ಲೇ US ಹೋಗ್ಬೇಕು ಅನಿಸ್ತಿದೆ. ಎನಿವೇಸ್, ನೀವು ಮಾತಾಡ್ತಾ ಇರಿ, ಐ ವಿಲ್ ಕ್ಯಾಚ್ ಯು ಲೇಟರ್. ಓಕೆ, ಬಾಯ್. ಹಲೋ, ನೀನೇನ್ ಸಡನ್ ಆಗಿ ಇಲ್ಲಿ? ಅದು ನಿನ್ನ ಮೇಡಮ್, ಲಾರ್ಜ್ ಓಡ್ಕಾ ವಿತ್ ಆರೆಂಜ್ ಜ್ಯೂಸ್. ಆರೆಂಜ್ ಜ್ಯೂಸ್ ವಿತೌಟ್ ಓಡ್ಕಾ ಅಂಡ್ ಪ್ಯೂರ್ ವೆಜ್ ಬರ್ಗರ್. ನಿನ್ಗೆ ನಿನ್ಗೇನ್ ಬೇಕು? ದಟ್ಸ್ ಇಟ್. ಓಕೆ ಮ್ಯಾಮ್. ಮತ್ತೆ ನಾನು ನಿನಗೊಂದು ವಿಷಯ ಹೇಳಬೇಕು. ಏನದು? ನಮ್ಮ ಪೇರೆಂಟ್ಸ್ಗೆ ನಮ್ಮ ವಿಷಯ ಹೇಳಿದೆ, ಅವ್ರು ಓಕೆ ಅಂದ್ಬಿಟ್ರು. ನೆಕ್ಸ್ಟ್ ವೀಕ್ ನಿಮ್ಮ ಪೇರೆಂಟ್ಸ್ ಹತ್ರ ಮಾತಾಡ್ತಾರಂತೆ. ನಿಜವಾಗ್ಲೂ? ಬೈ ರಿಷಿ. ಬಾಯ್ ಇಶಿತಾ. ವಾಟ್ ಎ ಸರ್ಪ್ರೈಸ್! ನೀನ್ ನನಗ್ ಬಾಯ್ ಹೇಳದ್ಯಾ? ಅದು ನಗ್ತಾ. ವಿ ಹ್ಯಾವ್ ಟು ಸೆಲೆಬ್ರೇಟ್. ಏ, ಅದೆಲ್ಲ ಏನ್ ಬೇಡ. ಅರೆ, ಫಸ್ಟ್ ಟೈಮ್ ನಗ್ ನಗ್ತಾ ಮಾತಾಡಿದ್ಯಾ? ಅಟ್ ಲೀಸ್ಟ್ ಒಂದ್ ಕಾಫಿನೂ ಕೊಡದೆ ಹೇಗ್ ಕಳಿಸ್ಲಿ? ಯು ಹ್ಯಾವ್ ಟು ಕಮ್ ಇನ್ ಸೈಡ್. ಅಯ್ಯೋ, ಅದೆಲ್ಲ ಏನ್ ಬೇಡ. ಪ್ಲೀಸ್ ಕಮ್ ರಿಷಿ, ಪ್ಲೀಸ್ ಕಮ್. ಓಕೆ, ಕಾರ್ ಪಾರ್ಕ್ ಮಾಡಿ ಬರ್ತೀನಿ. ಟಿಕೆಟ್. ಆಗ್ಲೇ ಫೋಟೋಗಳಿಗೆ ಫ್ರೇಮ್ಸ್ ಹಾಕ್ಸಿದ್ದೀರಾ? ಅರೆ, ಯುಎಸ್ ಅಲ್ಲಿ ಇಲ್ಲಿರೋ ಪ್ಲೇಸ್ಗಳ ಇದೆಲ್ಲ ನಿನ್ನ ಎಕ್ಸೈನ್ಮೆಂಟ್ ನೋಡಿದ್ರೆ ಅಮೆರಿಕದಿಂದ ಬಂದಿರೋ ತರ ಇಲ್ಲ, ಅಹಮದಾಬಾದ್ ಇಂದ ಓಡ್ ಬಂದಿರೋ ತರ ಇದೆ. ಆದ್ರೆ ನೀವೇನಕ್ಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗೋ ತರ ಹೇಳ್ಬೇಕು ಅಂದ್ರೆ ನನ್ನ ಚೈಲ್ಡ್ಹುಡ್ ಸ್ಟೋರಿನ ಹೇಳ್ಬೇಕು. ಚೈಲ್ಡ್ಹುಡ್ ಸ್ಟೋರಿನ? ಹೀಗಾದ್ರೆ ನೀನು ಮ್ಯಾಥಮೆಟಿಕ್ಸ್ ಪಾಸ್ ಆಗ್ತೀಯಾ? ಒಂದ್ ವೇಳೆ ನೀನ್ ಫೇಲ್ ಆದ್ರೆ ನನಗೆ ಎಷ್ಟು ಅವಮಾನ. ಆಗ ಮಹಾದೇವ್ ಬಂದ. ಮ್ಯಾಥ್ಸ್ ಹೀಗೆ ಹೇಳ್ಕೊಟ್ರೆ ಮಕ್ಳಿಗೆ ತಲೆಗೆ ಹತ್ತಲ್ಲ ಸರ್. ಪೈಥಾಗರಸ್ ಥಿಯರಿ ಹೇಳ್ಕೊಡೋದಿಕ್ಕೆ ಅವನನ್ನ ಮರ ಹತ್ತಿಸ್ತಾ ಇದ್ದ. ನನ್ ಮ್ಯಾಥ್ಸ್ ಅಲ್ಲಿ ಫೇಲ್ ಆಗ್ತೀನಿ ಅಂತ ಎಲ್ರೂ ಅನ್ಕೊಳ್ತಿದ್ರೆ ನನ್ಗೆ ಮ್ಯಾಥ್ಸ್ ಅಲ್ಲಿ 90 ಮಾರ್ಕ್ಸ್ ಬರೋ ಹಾಗೆ ಮಾಡ್ದ. ನಾನು ನನ್ನ ಲೈಫಲ್ಲಿ ಇಷ್ಟು ಹ್ಯಾಪಿಯಾಗಿದ್ದೀನಿ ಅಂದ್ರೆ ಅದು ಅವನಿಂದನೇ. ಅವನ ಹೆಸರು ಏನಂತ ಹೇಳಿದ್ರಿ? ಮಹಾದೇವ್. That's mine. 2 years ನಾವಿಬ್ರು ಒಟ್ಟಿಗೆ ಓದಿದ್ವಿ. 9th standard ಅಲ್ಲಿ ಮಡಿಕೇರಿ ಬಿಟ್ಟು ನಾವು ಹೈದರಾಬಾದಿಗೆ ಬಂದ್ಬಿಟ್ವಿ. 10th ಅಲ್ಲಿ ಅವನು ಸ್ಟೇಟ್ಗೆ ಫಸ್ಟ್ ಬಂದಿದ್ದ. ಅವನ ಫೋಟೋನ ನನ್ನ ಪೇಪರಲ್ಲಿ ನೋಡಿ ಎಷ್ಟು ಖುಷಿ ಪಟ್ಟೆ ಗೊತ್ತಾ?
ಪಿಯು ಆದ್ಮೇಲೆ ನಾನು ಯುಎಸ್ ಅಲ್ಲಿ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಮಾಡಿದೆ. ಅವನಿಗೋಸ್ಕರನೇ ನಾನು ಇಂಡಿಯಾಗೆ ಬಂದು MNC ಸೇರಿ ಹೈದರಾಬಾದಲ್ಲಿದ್ದೀನಿ. ಅವನಿಗೋಸ್ಕರ ಫೇಸ್ಬುಕ್, ಲಿಂಕ್ಡ್ಇನ್ ಎಲ್ಲ ಕಡೆ ಹುಡುಕ್ದೆ. ಅವನು ಎಲ್ಲಿದ್ರೂ ಖಂಡಿತವಾಗ್ಲೂ ಒಂದು ದೊಡ್ಡ ಪೊಸಿಷನಲ್ಲೇ ಇರ್ತಾನೆ. ಒಂದು ಕಂಪ್ನಿಗೆ CEO ಆಗಿರ್ಬೋದು, ಇಲ್ಲಾಂದ್ರೆ ಅವನೇ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿದ್ರು ಮಾಡಿರ್ಬೋದು. ನಿನ್ಗೊಂದು ವಿಷಯ ಗೊತ್ತಾ, ನಿನ್ಗೂ ನನ್ನ ಮಹಾದೇವ್ಗೂ ತುಂಬಾ ಹೋಲಿಕೆ ಇದೆ. ನಿನ್ನ ಅವತ್ತು ಆಫೀಸಲ್ಲಿ ಲಿಫ್ಟಲ್ಲಿ ನೋಡಿದಾಗ ಆಲ್ಮೋಸ್ಟ್ ನನ್ನ ಮಹಾದೇವ್ ಸಿಕ್ತ ಅಂತ ಖುಷಿಪಟ್ಟೆ. ಅದಾದ್ಮೇಲೆ ನಿನ್ನ ಹೆಸರು ರಿಷಿ ಅಂತ, ಕ್ಯಾಬ್ ಡ್ರೈವರ್ ಅಂತ ಗೊತ್ತಾಯ್ತು. ರಿಷಿ, ನನ್ನ ಮಹಾದೇವ್ನ ಹುಡ್ಕೋದಕ್ಕೆ ನೀನ್ ಹೆಲ್ಪ್ ಮಾಡ್ತೀಯಾ? ರಿಷಿ, ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮೀ? ಸರಿ, ನನಗೆ ಟೈಮ್ ಆಗ್ತಿದೆ, ನಾನು ಹೊರಡ್ತೀನಿ. ರಿಷಿ, ಇದು ಕಂಪ್ಲೀಟ್ಲಿ ನನ್ನ ಪರ್ಸ್ನಲ್ ವಿಷಯ, ನಿನ್ನ ಹತ್ರ ಶೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಸೊ ಪ್ಲೀಸ್ ಕೀಪ್ ಇಟ್ ಅಸ್ ಅ ಸೀಕ್ರೆಟ್. ರಿಷಿ, ಏನಾಯ್ತು? ಏನೂ ಇಲ್ಲ, ನಾನು ಕೂಡ ಸಾಫ್ಟ್ವೇರ್ ಜಾಬ್ ಮಾಡಬೇಕು ಅಂದ್ರೆ ಹೇಗೆ ಅಂತ. ಚಿಕ್ಕ ವಯಸ್ಸಲ್ಲೇ ಸ್ಟೇಟಿಗೆ ಫಸ್ಟ್ ಬಂದಿದ್ಯಾ? ದಡ್ರೆಲ್ಲ ಸಾಫ್ಟ್ವೇರ್ಲಿದ್ದಾರೆ. ನೀನು SAP ಕಲ್ತ್ಕೋ, ಜಾಬ್ ನಾನು ಕೊಡಿಸ್ತೀನಿ. ನಿನಗೆ ಎಸ್ ಎಲ್ ಹೇಳಿದ್ದೀನಿ ಮ್ಯಾಥ್ಸ್ ಅಲ್ಲಿ ಔಟ್ ಆಫ್ ಔಟ್ ಬರಬೇಕು ಅಂತ, ಒಂದು ಕ್ವಶನ್ ಕೂಡ ಬಿಡಬಾರ್ದು ಅಂತ ಹೇಳಿಲ್ವಾ? ನಮ್ಮ ಅಪ್ಪಂಗೆ ನಾನಂದ್ರೆ ಇಷ್ಟ ಇಲ್ವಾ? ಯಾವಾಗ್ಲೂ ಬೈತಾನೆ ಇರ್ತಾರಲ್ಲ. ಸಂಜು, ಓದ್ಕೊಳ್ಳೋ ಅಂದ್ರೆ ಮಲ್ಕೊಂಡಿದ್ದಾನೆ. ಈಗ ಇಷ್ಟು ಕಷ್ಟಪಡೋ ಬದಲು ಅವಾಗ್ಲೇ ನೀನಂದ್ರೆ ಇಷ್ಟ ಅಂತ ಅವ್ನು ಹೇಳ್ಬೇಕಿತ್ತಲ್ವಾ? ಹುಡುಗಿರು ನಾಚಿಕೆ ಬಿಟ್ಟು ಹೇಗೆ ಹೇಳ್ತಾರೆ? ಆಗ್ಲೇ ಇಂಡೈರೆಕ್ಟ್ ಆಗಿ ನಾಚಿಕೆ ಬಿಟ್ಟು ಒಂದೆರಡು ಸಲ ಹೇಳಿದ್ದೆ. ಏನು ಹೇಳಿದ್ರಾ? ಒಂದ್ಸಲ ಮ್ಯಾಥ್ಸ್ ಅಲ್ಲಿ ಡೌಟ್ ಇದೆ ಅಂತ, 143/7 = -143/-7 ಅಲ್ವಾ ಅಂತ ಹೇಳ್ದೆ. ಹೌದು, ಕರೆಕ್ಟ್ ಅಂದಿರ್ತೀನಿ. ಅಂದ್ರೆ ಅವನು ಹೇಳಿರ್ತಾನೆ. ವೇಸ್ಟ್ ಫೆಲೋ, ಮ್ಯಾಥ್ಸ್ ಅಲ್ಲಿ ಡೌಟ್ ಕೇಳ್ದೆ ಅಂತ ಅನ್ಕೊಂಡ. 143 ಅಂದ್ರೆ ಐ ಲವ್ ಯು, ಇಶಿತಾ ಅನ್ನೋ ಲೆಟರ್ 7. ಐ ಲವ್ ಯು ಅಂತ ಇಶಿತಾ ಹೇಳಿದ್ರೆ ಅವನು ಐ ಲವ್ ಯು ಅಂತ ಹೇಳ್ತಾನೆ ಅಂತ ಅನ್ಕೊಂಡೆ. ಅರ್ಥ ಆಯ್ತಾ? ಅವಾಗ್ಲೇ ನೀನು ಮ್ಯಾಥ್ಸ್ ಅಲ್ಲಿ ವೀಕ್ ಇದೆ ಹೊರತು ಬುದ್ಧಿವಂತಿಕೆ ಅಲ್ಲ. ನಿನ್ ಟ್ಯಾಕ್ಸಿ ಬುದ್ಧಿವಂತಿಕೆಗೆಲ್ಲ ಇದು ಅರ್ಥ ಆಗಲ್ಲ ಬಿಡು. ಇಲ್ಲಿ ಸೈಡಲ್ಲಿ ನಿಲ್ಸು, ಈ ಅಡ್ರೆಸ್ ಅಲ್ಲಿ ಅವ್ರು ಇದಾರೋ ಇಲ್ವೋ ಅಂತ ಕೇಳಿ ನೋಡ್ತೀನಿ. ಓಕೆ. ಇಂಡೈರೆಕ್ಟ್ ಆಗಿ ಮ್ಯಾಥ್ಸ್ ಈಕ್ವೇಶನ್ ಇಕ್ಕೊಂಡು ಐ ಲವ್ ಯು ಹೇಳಿದ್ಯಾ? ಡೈರೆಕ್ಟ್ ಆಗಿ ಯಾವಾಗ ಹೇಳಿದ್ಯಾ? ಅವನ್ 7th ಸ್ಟ್ಯಾಂಡರ್ಡ್ ಅಲ್ಲಿ ಇಡೀ ಡಿಸ್ಟ್ರಿಕ್ಟ್ ಗೆ ಫಸ್ಟ್ ಬಂದಾಗ ಎಲ್ಲರೂ ಅವನಿಗೆ ಬೊಕ್ಕಿ ಕೊಟ್ರು. ನಾನು ಚಾಕ್ಲೇಟ್ ಕೊಟ್ಟು ಗ್ರೀಟಿಂಗ್ ಕಾರ್ಡ್ ಅಲ್ಲಿ ಲವ್ ಲೆಟರ್ ಇಟ್ಟು ಕೊಟ್ಟಿದ್ದೆ. ಅದಕ್ಕೆ ಅವನಿಂದ ಯಾವ ರಿಪ್ಲೈನೂ ಬರಲಿಲ್ಲ. ಅಟ್ಲೀಸ್ಟ್ ಅವನೊಂದು ನೋಡಿದ್ನು ಇಲ್ವೋ, ಅವನಿಗೆ ಇಷ್ಟ ಇದೆಯೋ ಇಲ್ವೋ ಏನು ಗೊತ್ತಾಗ್ಲಿಲ್ಲ. Come in, Priya. Hey, please come, Mr. Bharat. Have your seat. Feel comfortable, Bharat? Yeah,
ಪ್ಲೀಸ್ ಹ್ಯಾವ್ ಇಟ್, ನಿಮ್ಗೋಸ್ಕರನೇ ತರಿಸಿರೋದು. ಓವರ್ ಆಕ್ಷನ್, ಬಲಿ ಕೊಡಕ್ ಮುಂಚೆ ಕುರಿನ್ ಮೇಯಿಸ್ದಂಗಿದೆ. ನಾನು ನಿಮ್ಗೆ ಜಾಸ್ತಿ ಪ್ರಾಜೆಕ್ಟ್ ಕೊಟ್ಟಿದ್ದೀನಿ, ಥ್ಯಾಂಕ್ ಯು, ಆದ್ರೆ ಎಲ್ಲದ್ರಲ್ಲೂ ನಿಮ್ಗೆ ನೆಗೆಟಿವ್ ಫೀಡ್ಬ್ಯಾಕ್ ಬಂದಿದೆ. ದೇವ್ರೇ, ಇನ್ಮೇಲೆ ನಾನು ನಿಮ್ಗೆ ಪ್ರಾಜೆಕ್ಟ್ಸ್ ಕೊಡಕ್ಕಾಗಲ್ಲ. ಒಂದ್ ವೇಳೆ ಯಾರಾದ್ರೂ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ನಿಮ್ನ ಒಪ್ಕೊಂಡ್ರೆ ಓಕೆ, ಇಲ್ಲ ಅಂದ್ರೆ ವಿತೌಟ್ ಎನಿ ನೋಟಿಸ್ ಪೀರಿಯಡ್ ಕಂಪನಿಯಿಂದ ತೆಗೆದ್ಬಿಡ್ತೀವಿ. ಸೊ ಯು ಕ್ಯಾನ್ ಲೀವ್ ನೌ. ಒನ್ ಮೋರ್ ಚಾನ್ಸ್ ಪ್ಲೀಸ್. ಅಪ್ಪ, ಅರ್ಜೆಂಟಾಗಿ ನನಗೆ ಒಂದ್ 10,000 ಬೇಕಾಗಿತ್ತು. ಇಷ್ಟು ಬೇಗ 10,000 ಹೊಂಚೋದು ಕಷ್ಟ ಆಗುತ್ತಪ್ಪ. ಒಂದ್ ವಾರ ಟೈಮ್ ಕೊಟ್ರೆ ಕೊಡ್ತೀನಪ್ಪ. ಆದ್ರೆ ಅಪ್ಪ ಹೇಳ್ತೀನಪ್ಪ. ಟಿಲುಬೈ, 5 grams ಮೆತ್ ಬೇಕು ಟಿಲುಬೈ. 30,000 ಆಗುತ್ತೆ. 30,000 ಟಿಲುಬೈ, ಸ್ಯಾಲ್ರಿ ಬಂದ ತಕ್ಷಣ ಕೊಟ್ಬಿಡ್ತೀನಿ. ಸ್ಯಾಲ್ರಿ ಬಂದ್ಮೇಲೆ ಇಸ್ಕೋ. ಟಿಲುಬೈ ಟಿಲುಬೈ ಪ್ಲೀಸ್ 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 ಟಿಲುಬೈ. ನಿನಗೆ ಗೊತ್ತಲ್ಲ ಈ ಬಿಸ್ನೆಸ್ ಸಾಲ ಇಲ್ಲ ಅಂತ. ಗೊತ್ತು ಟಿಲುಬೈ, ಆದರೆ ಪ್ಲೀಸ್ ನೀವೇ ಏನಾದರೂ ಮಾಡಬೇಕು ಟಿಲುಬೈ. ಹಾಗಾದ್ರೆ ಒಂದು ಕೆಲಸ ಮಾಡು, ನನ್ನ ಹತ್ರ 100 grams ಮಾಲ್ ಇದೆ, ಅದನ್ನ ತಗೊಂಡೋಗಿ ಓಲ್ಡ್ ಸಿಟಿಲಿ ಕೊಟ್ಬಿಟ್ಟು ನಿನ್ನ ಮಾಲ್ ನಿಂತು ತಗೊಂಡೋಗು. ಟಿಲುಬೈ, ಡ್ರಗ್ಸ್ ತಗೊಂಡೋಗ್ಬೇಕಾ ಟಿಲುಬೈ? ಆದರೆ ಡ್ರಗ್ಸ್ ಟ್ರಾಫಿಕಿಂಗ್ ದೊಡ್ಡ ಕೇಸ್ ಆಗುತ್ತೆ ಟಿಲುಬೈ. ಈ ಸಾಫ್ಟ್ವೇರ್ ಟ್ಯಾಗ್ ಇದ್ರೆ ನಿನ್ನ ಯಾರೂ ನಿಲ್ಸಲ್ಲ. ಟಿಲುಬೈ, ರಿಸ್ಕ್ ಅನಿಸ್ತಿದೆ ಟಿಲುಬೈ, ಪ್ಲೀಸ್ ಟಿಲುಬೈ. ನನಗೂ ನಿನ್ನ ನಂಬಿ ಮಾಲ್ ಕೊಡೋದು ರಿಸ್ಕ್ ಅನಿಸ್ತಾ ಇದೆ. ಟಿಲುಬೈ, ನಾನು ಕೊಟ್ಬಿಡ್ತೀನಿ, ನೀವು ಕೊಡಿ, ನಾನು ಕೊಟ್ಟು ಬರ್ತೀನಿ. ಇದು ನಿನಗೆ, ಇದು ನೀನು ತಲುಪಿಸ್ಬೇಕಾದವ್ರಿಗೆ. ಅಡ್ರೆಸ್, ಲೊಕೇಶನ್ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ಸರಿ, ಓಕೆ, ಸರಿ. ಫ್ಯಾಮಿಲಿ ಜೊತೆ ಬರ್ತಿದ್ರೆ ತೊಂದ್ರೆ ಕೊಡ್ತಿದ್ರಲ್ಲ ಸರ್, ಫ್ಯಾಮಿಲಿ ಡಿಸ್ಟರ್ಬ್ ಮಾಡ್ಬಾರ್ದು ಸರ್. ಫ್ಯಾಮಿಲಿ ಜೊತೆ ಇದ್ರೆ ಲೈಸೆನ್ಸ್ ಇರ್ಬಾರ್ದಾ? ತೆಗೆ ತೆಗೆ ಲೈಸೆನ್ಸ್ ತೆಗೆ, ಬಾ ಪಕ್ಕಕ್ಕೆ. ಗಾಡಿನ ಇವ್ನ ಹೆಂಡತಿನ ಎಲ್ಲಾನು ಸೀಸ್ ಮಾಡಿ. ಓಕೆ ಸರ್, ಬಾರಾ ಬಾರಾ ಸೈಡ್ ಹಾಕು ಬಾ. ಅವನ್ನ ನಿಲ್ಸಿ, ಅವನ್ನ ನಿಲ್ಸಿ. ಏ ನಿಲ್ಸು ನಿಲ್ಸು, ತೆಗೆ ಲೈಸೆನ್ಸ್, ತೆಗೆ 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 ತೆಗೆ. ಸರ್ ಎಲ್ಲ ಸರಿಯಾಗಿದೆ ಸರ್, ಕಳಿಸ್ಬಿಡು ಕಳಿಸ್ಬಿಡು. ನಡಿ ನಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇವನು ಎಷ್ಟು ಟೆನ್ಷನ್ ಆಗ್ತಿದ್ದಾನಂದ್ರೆ, ಇವನ್ನ ಇನ್ನೊಂದ್ಸಲ ಚೆಕ್ ಮಾಡಿ. ಸರಿ ಸರ್. ಸರ್ ಬ್ಯಾಗ್ ಏನಿಲ್ಲ ಸರ್. ತೆಗೆ ತೆಗೆ, ಚೆಕ್ ಮಾಡಿಸ್ಕೋ. ಸರ್ ಏನು ಇಲ್ಲ ಸರ್, ಅದರಲ್ಲಿ ಏನು ಇಲ್ಲ ಸರ್. ಸರ್ ಏನು ಇಲ್ಲ ಅಂತ ಹೇಳಿ, ಬ್ಯಾಗಲ್ಲಿ ಡ್ರಗ್ಸ್ ಇಟ್ಕೊಂಡಿದ್ಯಾ? ಏನು ಇಲ್ಲ ಅಂದಿಲ್ಲ. ಅದು ನಂದಲ್ಲ ಸರ್. ಇನ್ನೇನಿದೆ? ಸರ್ ನಾನು ಬಿಟ್ಬಿಡಿ ಸರ್. ಸರ್ ಸರ್ ಫಸ್ಟ್ ಟೈಮ್ ಮಿಸ್ಟೇಕ್ ಮಾಡಿದ್ದೀನಿ ಸರ್. ಇನ್ನೂ ಎಷ್ಟು ಜನ ಇದ್ದಾರೆ ನಿಮ್ಮ ಗ್ಯಾಂಗಲ್ಲಿ? ಹಾಗೆಲ್ಲ ಏನೂ ಇಲ್ಲ ಸರ್, ನಾನು ಸಾಫ್ಟ್ವೇರ್ ಎಂಪ್ಲಾಯಿ ಸರ್. ಈ ಒಂದ್ಸಲಕ್ಕೆ ಬಿಟ್ಬಿಡಿ ಸರ್. ಸಾಫ್ಟ್ವೇರ್ ಎಂಪ್ಲಾಯೀಸ್ ಆದರೆ ಡ್ರಗ್ಸ್ ತೊಗೊಳಲ್ವಾ ಏನು? ಸರ್ ಒಂದು ಫೋನ್ ಕಾಲ್ ಮಾಡ್ಕೊಡ್ತೀನಿ ಸರ್, ಒಂದೇ ಒಂದು ಫೋನ್ ಕಾಲ್. ಫೋನ್ ಕಾಲ್ ನೋಡ್ತಿದ್ದೀನಿ ಅಂತಿದ್ದಾನಲ್ರಿ, ಎಮ್ ಎಲ್ ಎಗೆ ಮಾಡ್ತೀವೋ ಎಂ ಪಿಗೆ ಮಾಡ್ತೀವೋ ಮಾಡ್ಕೋ ಹೋಗು. ಥ್ಯಾಂಕ್ ಯು ಸರ್, ಹೋಗು. ಲೈ ಎಲ್ಲಿದ್ದೀರೋ? ಲೊಕೇಶನ್ ಶೇರ್ ಮಾಡ್ತೀನಿ, ಸ್ವಲ್ಪ ಬನ್ನಿರೋ, ಅರ್ಜೆಂಟ್. ಏನ್ ಸರ್ ಇದು? ಯಾರಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೀರಾ? ಹಿಂದೆ ಮುಂದೆ ಏನ್ ನೋಡಲ್ವಾ? ಡೀಟೇಲ್ಸ್ ತಿಳ್ಕೊಳ್ಳೋದು ಬೇಡವಾ ಸರ್? ನಿಮ್ಮಿಂದ ಎಷ್ಟು ಟೈಮ್ ವೇಸ್ಟ್, ಎಷ್ಟು ಕೆಲಸ ಬಿಟ್ಟು ಬಂದಿದ್ದೀವಿ ಗೊತ್ತಾ? ಏನ್ ಸರ್ ನಿಮ್ದು ಪಂಚಾಯತಿ ಏನ್ ಸರ್? ಏನೋ ನೀನ್ ಡ್ರಗ್ಸ್ ಸಪ್ಲೈ ಮಾಡ್ತಿರ್ಬೇಕಾದ್ರೆ ತಾನೆ ಹಿಡ್ಕೊಂಡೆ. ಹೌದು ಸರ್. ಇದೇನು, ಇವನು ಡ್ರಗ್ಸ್ ಸಪ್ಲೈ ಮಾಡ್ತಾನ? ಏನೋ ಒಂದು ಮಾಡಿ ಸರ್, ಡ್ರಗ್ಸ್ ಕೇಸ್ ಅಂತ ಇದ್ದಾರೆ. ಏನೋ
ಇವರೆಲ್ಲ ನಮ್ಮ ಡ್ರಗ್ ಗ್ರೂಪ್ ಮೆಂಬರ್ಸ್? ಇಲ್ಲ ಸರ್, ಇವ್ರು ನಮ್ಮ ಕೊಲೀಗ್ ಸರ್. ಇವ್ರಿಗೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಸರ್. ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರೋ? ಕೇಸಿಂದ ನೀವೇ ಹೊರಗಡೆ ಹಾಕ್ಬೇಕು ಸರ್, ಪ್ಲೀಸ್ ಸರ್. ಬನ್ನಿ ನೋಡಿ, ಒಂದ್ 25 ಲಕ್ಷ ತಗೊಂಡ್ ಬನ್ನಿ, ನಿಮ್ ಕೆಲಸ ಆಗತ್ತೆ. ಇದಕ್ಕಿಂತ ಕ್ಲಿಯರ್ ಆಗಿ ನಾನೇನು ಹೇಳಲ್ಲ. ಪರವಾಗಿಲ್ಲ ಸರ್, ಒಂದ್ ವಾರದಲ್ಲಿ ಅರೇಂಜ್ ಮಾಡ್ತೀನಿ ಸರ್. ನೀವು ಮ್ಯಾನೇಜ್ ಮಾಡಿ ಸರ್. ಸರಿ, ನಾನು ಸಾರ್ ಹತ್ರ ಮಾತಾಡ್ತೀನಿ. ಲೈ, ಏನೋ 25 ಲಕ್ಷ ಅಂದ್ರೆ? ಲೈ ಇರೋ. ಸರಿ, ಇಲ್ಲಿ ಕೇಳಿ, ಸಾರ್ ಒಪ್ಕೊಂಡ್ರು 25 ಲಕ್ಷ ತಗೊಂಡ್ ಬಂದ್ ಕೊಡಿ. ನಮ್ ಸಾರ್ ತುಂಬಾ ಸ್ಟ್ರಿಕ್ಟು, ಸರಿನಾ? ನಡೀತು. ಒನ್ ವೀಕ್ ಅಂದ್ರೆ ಒನ್ ವೀಕೆ, ವ್ಯತ್ಯಾಸ ಆದ್ರೆ ಜೈಲ್ಗೆ ಹಾಕ್ತೀನಿ. ಐಡಿ ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡ್ಕೋ. ಸರ್, ನೀವು ಹೇಳ್ದಾಗೆ ಆ DRTC ಕೋಡಲ್ಲಿ ನೀವು ಕೊಟ್ಟಿದ್ದ ಸ್ಕ್ರಿಪ್ಟ್ ರನ್ ಮಾಡಿದೆ, ಒಂದು ಬೈಟ್ ಕೂಡ ಇಲ್ಲ, ಎಲ್ಲ ಡಿಲೀಟ್ ಆಗೋಯ್ತು. ಸೊ ನನಗೆ 1,00,000 ಕೊಟ್ಬಿಟ್ರೆ ಐ ವಿಲ್ ಕ್ವಿಟ್ ಫ್ರಮ್ ದಿಸ್. ಗುಡ್ ಜಾಬ್. ಥ್ಯಾಂಕ್ ಯು. ಸ್ವೀಟ್ ಗಾಯ್. ನಮಗೆ ಬೇಕಾಗಿರೋ 5 ಜನ ರೆಡಿ ಆಗಿದ್ದಾರೆ, ನೀವು ಸ್ಟಾರ್ಟ್ ಮಾಡ್ಬೋದು. ಕೆಲವೊಮ್ಮೆ ಅನ್ಸುತ್ತೆ ಈ ಸಿಗರೇಟ್ ಸೇದೋದ್ರಿಂದ ಪರಿಣಾಮ ಏನಾಗಬಹುದು ಅಂತ. ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ? ಲಂಗ್ ಕ್ಯಾನ್ಸರ್ ಆಗಬಹುದೇ? ಸಿಗರೇಟ್ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ? ಹೃದಯದ ರೋಗ ಅಥವಾ ಎಂಫಿಸೀಮಾ ಆಗಿಸಬಹುದೇ? ಮುಂದಿನ ಸಲ ಬೀಡಿ ಅಥವಾ ಸಿಗರೇಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ, ಈ ಸಿಗರೇಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ. ಧೂಮ್ರಪಾನ ಹಿಂದೆ ಬಿಟ್ಟು ಬಿಡಿ. ಸಹಾಯಕ್ಕಾಗಿ 1-800-11-2356 ಗೆ ಕರೆ ಮಾಡಿ, ಹಾಗೂ 0112-229-1701 ಗೆ ಮಿಸ್ ಕಾಲ್ ಕೊಡಿ. ನನ್ನ ಬದುಕು ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಒಳ್ಳೆಯ ಗಂಡ, 2 ಮುತ್ತಿನ ಮಕ್ಕಳು. ಆದರೆ ತಂಬಾಕು ಎಲ್ಲವನ್ನೂ ಕೆಡಿಸಿಬಿಡ್ತು. ಈಗ ಹರಡ್ತಿರುವ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ. ಇನ್ನು ಯಾವುದೂ ಮೊದಲಿನ ಥರ ಇರಕ್ಕಾಗಲ್ಲ. ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡಿಬಿಡ್ತು. ಖೇನಿ, ಗುಟ್ಕಾ, ತಂಬಾಕು, ಜರ್ದಾ, ಪಾನ್ ಮಸಾಲ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ. ಹಲೋ, ವಾರದಲ್ಲಿ ನನ್ನ ಪ್ರಾಜೆಕ್ಟ್ನ ಶುರು ಮಾಡಬೇಕು. ನನ್ನ ನೋಡಿ ಪ್ರಾಜೆಕ್ಟ್ ಮ್ಯಾನೇಜರ್ ಎಲ್ಲ ಹೆದರ್ಕೊಳ್ತಿದ್ದಾರಂತೆ. ಇವಾಗ ನಾನು ವಾರದಲ್ಲಿ ಪ್ರಾಜೆಕ್ಟ್ ಶುರು ಮಾಡಲಿಲ್ಲ ಅಂದರೆ ನನ್ನ ಕೆಲಸ ಹೋಗುತ್ತೆ. ಈ ಸಮಯದಲ್ಲಿ ಪೊಲೀಸು ಕೇಸು ನನಗೇನು ಅರ್ಥ ಆಗ್ತಿಲ್ಲ ಕೊಡು. ಸರ್, ಸರ್ ಹೇಳಿ ಸರ್. ಯಾ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೈ, ಮ್ಯಾನೇಜರ್ ಹತ್ರ ಮಾತಾಡಿದೆ, ನನ್ನ ಪೇ ಸ್ಲಿಪ್ ಮೇಲೆ 5 ಲ್ಯಾಕ್ಸ್ನ 1 ಡೇಲಿ ಕೊಡ್ತಾರಂತೆ. ಇನ್ನೊಂದು 20 ಅರೇಂಜ್ ಮಾಡಬೇಕು. ಏಯ್, ನನ್ನ ಪರ್ಸ್ನಲ್ ಸೇವಿಂಗ್ಸ್ 1-5 ಲಕ್ಷ ಇದೆ ಕಣ್ರು, ಇನ್ನೊಂದು 15 ಲಕ್ಷ ರೆಡಿ ಮಾಡಿದ್ರೆ ಸರಿ ಹೋಗುತ್ತೆ ಕಣ್ರು. ನನ್ನ ಅರ್ಧ ಸ್ಯಾಲ್ರಿನ ನಾನು ತಂಗಿಗೆ ಕೊಡ್ತಾ ಇದ್ದೀನಿ. ನನ್ನ ಹತ್ರ ಎಲ್ಲಿಂದ ಬರಬೇಕು ಸೇವಿಂಗ್ಸ್ ಎಲ್ಲ? ಹೇ, ಬೇಡದೇ ಇರೋ ವಿಷಯಕ್ಕೆ ಕೈ ಹಾಕ್ಬಾರ್ದು ಅಂತ ದೊಡ್ಡವ್ರು ಹೇಳ್ತಾ ಇರ್ತಾರೆ. ಕೇಳ್ತೀವಾ? ಕೇಳಲ್ಲ, ಕೇಳ್ದೇನೆ ಇವೆಲ್ಲ ಆಗೋದು. ಒರಿಜಿನಲ್ ಐ ಡಿ ಕಾರ್ಡ್ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟು ಡೂಪ್ಲಿಕೇಟ್ ಐ ಡಿ ಕಾರ್ಡ್ ಹಾಕೊಂಡು ತಿರುಗ್ತಾ ಇದೀವಿ. ನೀವು ದುಡ್ಡು ಅರೇಂಜ್ ಮಾಡ್ತಿರೋ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. 2 ದಿನದಲ್ಲಿ ನನ್ನ ಐ ಡಿ ಕಾರ್ಡ್ ನನಗೆ ಬೇಕು. ನನ್ನ ಈ ಕೇಸಲ್ಲಿ ಎಳಿಬೇಡ್ರಪ್ಪ ತಂದೆ, ಪ್ಲೀಸ್. ಸರ್, ಏನಾಗಲ್ಲ ಬಿಡೋ, ಏನಾದರೂ ಮಾಡೋಣ. ನಾನೇ ಏನಾದರೂ ಒಂದು ಮಾಡಿ ನಿಮ್ಮನ್ನೆಲ್ಲ ಈ ಪ್ರಾಬ್ಲಮಿಂದ ಹೊರಗಡೆ ತರ್ತೀನಿ ಕಣೋ. ಊರಿಗೆ ಹೋಗ್ತೀನಿ, ಅಪ್ಪ ಹತ್ರ ಒಂದ್ಸಲ ಮಾತಾಡ್ತೀನಿ. ನಾಳೆ ನನ್ನ ಎಂಗೇಜ್ಮೆಂಟು, ನೀನು ಬರಲ್ವಾ? ಇಲ್ಲ ಕಣೋ, ಪ್ರಾಬ್ಲಮ್ ನನ್ನಿಂದನೇ ಆಗಿದೆ, ನಾನೇ ಸಾಲ್ವ್ ಮಾಡಬೇಕು. ಭರತ್, ನನಗೆ ಗೊತ್ತಿರೋ ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ದಾನೆ, ನಿನ್ನ ಬಗ್ಗೆ ನಾನು ಹೇಳ್ತೀನಿ ಬಿಡು. ಹ್ಞೂ,
ಕೊಯಂಬತ್ತೂರ್ ಕೊಯಂಬತ್ತೂರ್ ಡಿ ಆರ್ ಸೆಂಟ್ರಲ್ ಇದ್ದ ಡೇಟಾ ಎಲ್ಲ ಡಿಲೀಟ್ ಆಗೋಯ್ತು. ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಆಲ್ ಡಿಜಿಟಲ್ ಡೇಟಾ, ಈಗ ಓನ್ಲಿ ಕ್ಯೂಹಬಲ್ ಮಾತ್ರ ಇರೋದು. ಈ ಡೇಟಾನ ನಾವು ಡಿಸ್ಟ್ರಾಯ್ ಮಾಡಿದ್ರೆ ನಾವು ಇಂಡಿಯಾನ ಡಿಜಿಟಲ್ ಆಗಿ ಎಕನಾಮಿಕಲ್ ಆಗಿ ಡಿಸ್ಟ್ರಾಯ್ ಮಾಡಿದ ಹಾಗೆ. ನಾವು ಐಡೆಂಟಿಫೈ ಮಾಡಿರೋ 5 BCBs ಕ್ಯೂಹಬ್ನ ಬ್ಲಾಸ್ಟ್ ಮಾಡ್ತಾರೆ. ಮತ್ತೆ ಮುಹೂರ್ತ ಯಾವಾಗ? ಯಾವಾಗಲೂ ಇದ್ರ ಬಗ್ಗೆ ನೆನಪಿರಬೇಕು ಅಂದರೆ ಡೇಟಾ ಡಿಸ್ಟ್ರಾಯ್ ಆದರೆ ಸಾಕಾಗಲ್ಲ. ಮ್ಯಾಸಿಕರ್, ಮಾಸ್ ಡಿಸ್ಟ್ರಕ್ಷನ್. ಬ್ಲಾಸ್ಟ್ ಆದಾಗ ಕ್ಯೂಹಬ್ಬಲ್ಲಿ ಯಾರು ಉಳಿಯೋದಿಲ್ಲ. ನಾನು ಅಲ್ಲಿಗೆ ಬರ್ತಿದ್ದೀನಿ, ಆಲ್ರೆಡಿ ಸ್ಟಾರ್ಟ್ ಆಗಿದ್ದೀನಿ. ಅಯ್ಯೋ, ಒಂದ್ ನಿಮಿಷ ಇರು, ಒಂದ್ ನಿಮಿಷ. ಓಂಕಾರ್ ಫೋನ್ ಮಾಡಿ ಹೇಳಿದ್ನಲ್ಲ ಸರ್. ಓಂಕಾರ್ ಹೇಳ್ದವ್ನು ನೀನೇನಾ ಸರ್? ಏನ್ ಭರತ್, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ಅದೇ ಸರ್, ಪ್ರಾಜೆಕ್ಟ್ ಬಗ್ಗೆ. ನಡಿ, ಬಾರಲ್ಲಿ ಕೂತ್ಕೊಂಡು ಮಾತಾಡೋಣ. ಸರ್ ಸರ್, ಪ್ಲೀಸ್ ಸರ್, ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸರ್. ನನಗೆ ಅರ್ಥ ಆಯ್ತಮ್ಮ ನಿನ್ ಪ್ರಾಬ್ಲಮ್. ಥ್ಯಾಂಕ್ ಯು ಸರ್. ನಾನು ಸ್ಕಾಚ್ ಕುಡಿಯೋನಲ್ಲ, ಸೈಡ್ಸ್ಗೆ ಒಂದು ಸ್ವಲ್ಪ ಪಿಕಲ್ಸ್. ನಡಿ, ಜಾಸ್ತಿ ಆಗಲ್ಲ. ಎಣ್ಣೆಗೆ ಒಂದು 600, ಹಲೋ ಒಂದು 50 ಅಂದ್ರೆ ನಾನು ಬರಲ್ಲ ಕಣೋ. ಚೇರ್ಸ್. ಚೇರ್ಸ್ ಸರ್. ಇಷ್ಟು ಬೇಗ ಕುಡಿದ್ಬಿಟ್ರ ಸರ್? ಇನ್ನೂ ಇವಾಗ ತಾನೇ ಶುರು ಮಾಡಿದ್ರಿ. ಸರ್, ನನ್ನ ಕೆಲ್ಸದ ಬಗ್ಗೆ. ಅದೇ, ಇನ್ನೊಂದು ಬಾಟ್ಲ್ ಹೇಳು ಸರ್. ಸರ್ ಹೋಗೋಣ ಸರ್, ಟೈಮ್ ಆಗೋಯ್ತು ಸರ್. ಇನ್ನೊಂದು ಬಾಟ್ಲ್ ತಗೊಂಬಾ. ಹೋಗಿಂಗ್ ಟೈಮ್ ಸರ್. ಅವ್ರಿಗೂ ಹೆಂಡತಿ ಮಕ್ಳು ಇರ್ತಾರಲ್ಲ ಸರ್. ನಮ್ಮ ಫ್ರೆಂಡ್ ಬಾರ್ ಇದೆ, ಅಲ್ಲಿ ಹೋಗೋಣ ಬಾ. ಇನ್ನೊಂದು ಬಾರ? ನೀವು ಮಗ ಅರ್ಜೆಂಟಾಗಿ ಕಾಸು ಬೇಕಿತ್ತು, ಒಂದು 5,000 ಇದ್ರೆ ಕಳಿಸೋ. ಸರ್ ಹೋಗೋಣ, ಮನಿ ಸರ್, ಟೈಮ್ ಆಯ್ತು. ಅಷ್ಟು ಬೇಗ ಯಾಕೆ ಹೋಗ್ಬೇಕು? ಇನ್ನೊಂದು ಪ್ಲೇಸ್ಗೆ ಹೋಗೋಣ ಬಾ. ಇನ್ನೊಂದು ಜಾಗನ? ಸರ್ ಸಾಕು ಸರ್, ಬನ್ನಿ ಸರ್, ಹೋಗೋಣ. ಇವಾಗಲಾದರೂ ಮನೆಗೆ ಹೋಗಿ ಫ್ರೆಶ್ ಕುಡಿಯೋಣ, ನಡಿ ಹೋಗೋಣ. ಮತ್ತೆ ಫ್ರೆಶ್ ಆಗ ಪ್ರಾಣ ತಿಂತಿದ್ದಾನ ಕಣೋ ಅವ್ನ ಅಜ್ಜಿ. ಎಲ್ಲಿಂದ ಇಟ್ಕೊಂಬಂದ್ರೆ ಇವನ ಅಲ್ಲೇ? ನಿಮ್ ಆಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿತ್ತು ಸರ್, ನಾನು ನೋಡ್ತೀನಿ ಸರ್. ಎಲ್ಗೋ ಹೋಗೋದು ಇವತ್ತು, ಕ್ಲೈಂಟ್ ಹಾಲಿಡೇ, ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಏನೋ ಸಾಲ ತೀರಿಸೋ ಉದ್ದೇಶ ಏನಿಲ್ವಾ? ದುಡ್ಡು ಅನ್ಸೋದಕ್ ಆಗ್ತಿಲ್ಲ ಬುದ್ಧಿ. ಮಗನ್ಗೆ ಜಾಬ್ ಸಿಕ್ಕಿದ ತಕ್ಷಣ ಸ್ವಲ್ಪ ಟೈಮ್ ಮಾಡಿರೋ ಸಾಲ ಎಲ್ಲ ಏನನ್ ಮಗನ್ಗೋಸ್ಕರನಾ? ಬುದ್ಧಿ ಬುದ್ಧಿ, ಅವನ್ಗೇನು ಗೊತ್ತಿಲ್ಲ ಬುದ್ಧಿ. ಬಿಸಿ ರಕ್ತ ಅಲ್ಲ, ಆವೇಶ ಜಾಸ್ತಿ. ಈ ಆವೇಶನ ತಗೊಂಡಿರೋ ಸಾಲನ ತೀರ್ಸೋದ್ರಲ್ಲಿ ತೋರಿಸೋ. ಏಯ್, ಒಂದು ತಿಂಗಳ ಟೈಮ್ ಕೊಡ್ತೀನಿ ನಿನ್ಗೆ. ಬಡ್ಡಿ ಸಮೇತ ನನ್ನ ಬಾಕಿ ತೀರ್ಸಕ್ ಆಗಿಲ್ಲ ಅಂದ್ರೆ ನಿನಗೆ ಈ ಮನೆ ಇದೆ ಅನ್ನೋದನ್ನೇ ಮರ್ತ್ಬಿಡು. ನನ್ನ ಹತ್ರನೇ ನಾಟಕಗಳು ಆಡ್ತಾರೆ, ನಡಿರೋ. ಅಪ್ಪ, ಏನಪ್ಪ ಇದು?